ನ ಮಹಾತ್ಮೆ ತಿಳಿದರೆ ಶುಕ್ರನನ್ನು ಭಕ್ತಿಯಿಂದ ಪೂಜಿಸುತ್ತೀರ ಶುಕ್ರಗ್ರಹನು ಬಿಳಿಯ ಬಟ್ಟೆಯನ್ನು ಧರಿಸಿರುತ್ತಾನೆ ಬಿಳಿಯ ಬಣ್ಣದ ಶರೀರವನ್ನು ಹೊಂದಿದ್ದು ಇವನು ದೈತ್ಯ ಮಂತ್ರಿಯಾಗಿ ನಾಲ್ಕು ಕೈಗಳಲ್ಲಿಯೂ ಒಂದೊಂದಾಗಿ ದಂಡ ವರಮುದ್ರೆ ಕಮಂಡಲ ಹಾಗೂ ಜಪಮಾಲೆಯನ್ನು ಹಿಡಿದು ತಪಸ್ವಿಯಾಗಿದ್ದು ಮನಸೆಳೆಯುವ ಕೇಶರಾಶಿಯನ್ನು ಹೊಂದಿದ್ದಾನೆ ಕಾಮುಕತೆ ರಾಜಸ ಪ್ರವೃತ್ತಿ ಬುದ್ಧಿವಂತ ವಿಶಾಲ ನೇತ್ರ ಸ್ಥೂಲಭುಜ ಹೊಂದಿದ್ದು ಶುಭ್ರವರ್ಣದ ಬಟ್ಟೆ ಧರಿಸುತ್ತಾನೆ ಇದಿಷ್ಟು ಶುಕ್ರನ ಲಕ್ಷಣಗಳು ಶುಕ್ರನ ತಾಯಿ ಪುಲೋಮೆ ತಂದೆ ಭೃಗು ಮಹರ್ಷಿಗಳು ಸಹೋದರ ಜೈವನು ಪತ್ನಿ ಸುಕೀರ್ತಿ ಹಾಗೂ ಮಗಳು ದೇವಯಾನಿ ಶಿವನು ಶುಕ್ರ ಗ್ರಹದಿಂದ ಜನಿಸಿರುವುದರಿಂದ ಶುಕ್ರ ಎನಿಸಿಕೊಂಡ ಎಂಬ ಕಥೆಯಿದೆ ಮಿಥುನ ಭಾವದಲ್ಲಿ ಪ್ರಸಿದ್ಧನಾದ ಅರ್ಧನಾರೀಶ್ವರನು ಶುಕ್ರನಿಂದ ಜನಿಸಿದ್ದರಿಂದಲೇ ಈತನಿಗೆ ಕಾಮುಕತೆ ಆತನ ಸ್ವರೂಪ ಗುಣವಾಗಿದೆ ಆದ್ದರಿಂದಲೇ ಈತನು ಸ್ತ್ರೀಕಾರಕ ಎಂದು ಕರೆಯಲಾಗುತ್ತದೆ ದೈತ್ಯರ ರಕ್ಷಣೆಗಾಗಿಯೇ ಬದ್ಧವಾಗಿದ್ದ ಕಂಕಣನಾದ ಬ್ರಾಹ್ಮಣ ಮತ್ತು ಗುರು ದೈತ್ಯ ಮಂತ್ರಿ ಧೂಮಪಾನ ಮಾಡುತ್ತಾ ತಲೆ ಕೆಳಗಾಗಿ ನಿಂತು ಸಾವಿರಾರು ವರ್ಷಗಳವರೆಗೆ ತಪಸನ್ನಾಚರಿಸಿ ಮೃತ ಸಂಜೀವಿನಿ ವಿದ್ಯೆಯನ್ನು ಈಶ್ವರನಿಂದ ಪಡೆದ ಹಠವಾದಿ ಈ ಶುಕ್ರ ಈ ಮೂಲಕವಾಗಿ ದೇವಸುರರನ್ನು ಮತ್ತು ಯುದ್ಧದಲ್ಲಿ ಮಡೆದ ರಾಕ್ಷಸರನ್ನು ಪುನಃ ಜೀವಿಸುವಂತೆ ಮಾಡಿದ್ದ ವಾಮನ ಅವತಾರಿಯಾದ ಶ್ರೀ ಮಹಾವಿಷ್ಣುವಿನ ಬಳಿಯು ಭೂದಾನವನ್ನು ಮಾಡುವ ಸಮಯ ವಾಮನ ಮೂರ್ತಿಯು ತನ್ನ ಪಾದದ ಕೆಳಗೆ ಭೂಮಿಯನ್ನು ಕೋರಿದಾಗ ಮುಂದೆ ಆಗುವುದನ್ನು ಊಹಿಸಿ ಬಲಿಯು ದಾನ ಮಾಡದಂತೆ ತಡೆಯಲು ಪ್ರಯತ್ನಿಸಿದ ಬಲಿಯ ಕೆಳಗೆ ಇದ್ದ ಕಮಂಡಲದಲ್ಲಿ ತುಳಿದು ಜಲಧಾರೆಯನ್ನು ತಡೆದು ವಾಮನನ ಮೂಲಕ ದರ್ಬೆಯಿಂದ ಚುಚ್ಚಿಸಿಕೊಂಡು ಚಿಕ್ಕಣ್ಣನಾದ ದೇವತೆಗಳಿಂದ ಬೇಗನೆ ನಾಶವಾಗುತ್ತಿದ್ದ ರಾಕ್ಷಸರನ್ನು ರಕ್ಷಿಸಲು ಹಾಗೂ ಅವರನ್ನು ಸನ್ಮಾರ್ಗಕ್ಕೆ ತರಲು ಸಾಕಷ್ಟು ಪ್ರಯತ್ನ ಮಾಡಿ ಸೃಷ್ಟಿಯನ್ನು ಕಾಪಾಡಿದ ಆಚಾರ್ಯನಾಗಿದ್ದರಿಂದಲೇ ಈತ ಶುಕ್ರಾಚಾರ್ಯನಾದನು ಶುಕ್ರ ಹಾಗೂ ಗುರು ಪರಸ್ಪರ ಶತ್ರುಗಳು ಆದ ಕಾರಣ ಗುರು ದೇವತೆಗಳಿಗೆ ಆಚಾರ್ಯನಾಗಿದ್ದು ಸದಾಕಾಲ ಶಿಕ್ಷಿಸುತ್ತಿದ್ದ ಹಾಗೆಯೇ ಶುಕ್ರಾಚಾರ್ಯರು ಕೂಡ ರಾಕ್ಷಸರನ್ನು ರಕ್ಷಿಸುತ್ತಿದ್ದರು ಹೀಗೆ ಒಬ್ಬರಿಗೊಬ್ಬರು ವಿರೋಧ ತೋರಿಸುತ್ತಾ ಶತ್ರುವಾದರು ಇದನ್ನು ಸೂರ್ಯನೊಂದಿಗೆ ಹೇಳಿಕೊಂಡಾಗ ಸೂರ್ಯನು ಉಪಾಯದಿಂದ ಸಂಜೀವಿನಿ ವಿದ್ಯೆ ಕಲಿತು ಗುರುವಿನ ಮಿತ್ರನಾದರು ಕಾರಣ ಶುಕ್ರಾಚಾರ್ಯರು ಸೂರ್ಯನಿಗೆ ರಾಕ್ಷಸರ ಬಾಧೆಗೆ ಒಳಗಾಗು ಎಂದು ಶಾಪ ನೀಡಿದ್ದರು ಇದರಿಂದ ಸೂರ್ಯನು ಕೂಡ ಶತ್ರುವಾದ ಹಾಗೆಯೇ ಚಂದ್ರನು ಸಹ ಮೋಸದಿಂದ ತನ್ನ ಮಗನಾದ ಬುಧನನ್ನು ಶುಕ್ರಾಚಾರ್ಯರ ಬಳಿಗೆ ಕಳುಹಿಸಿದರು ಶುಕ್ರಾಚಾರ್ಯರು ತಿಳಿಯದೆ ಸಂಜೀವಿನಿಯ ವಿದ್ಯೆ ಜೊತೆಗೆ ಸಕಲ ವಿದ್ಯೆಯನ್ನು ಕಲಿಸಿದರು ಒಂದು ದಿನ ಶುಕ್ರಾಚಾರ್ಯರು ಶ್ರೀಚಕ್ರವನ್ನು ಪೂಜಿಸುತ್ತಿದ್ದಾಗ ಶ್ರೀಚಕ್ರ ದೇವತೆಯು ಪ್ರತ್ಯಕ್ಷಳಾಗಿ ನಿನಗೆ ಕಲಿಸಿದ ಅಮೂಲ್ಯವಾದ ವಿದ್ಯೆಯನ್ನು ಮೋಸಗಾರರಿಗೂ ಬೋಧನೆ ಮಾಡುತ್ತಿದ್ದೀಯಾ ನಿನ್ನ ಶಕ್ತಿ ಅಡಗಿ ಹೋಗಲಿ ಎಂದು ಶಾಪ ನೀಡಿದಳು ಇದರಿಂದ ಚಂದ್ರ ಕೂಡ ಶತ್ರುವಾದನು ಆದರೆ ಬುಧನು ಸ್ವಯಂ ಬುದ್ಧಿಯಿಂದ ಬಂದಿಲ್ಲವಾದ ಕಾರಣ ಬುಧನೊಂದಿಗೆ ವೈರತ್ವವಿಲ್ಲ ಹಾಗೆಯೇ ಶನಿಯೂ ಕೂಡ ಮಿತ್ರ ಜಗತ್ತಿನ ಪ್ರತಿಯೊಂದು ಪ್ರಾಣಿಯೂ ಅಂಬಲಿಸಿ ಆ ತೊರೆಯುವ ಪ್ರತಿಯೊಂದು ಸುಖದಲ್ಲಿಯೂ ಶುಕ್ರನಿದ್ದಾನೆ ಶುಕ್ರನ ಶುಭ ದೃಷ್ಟಿಯಿಂದ ಮಾತ್ರ ಎಲ್ಲ ಸುಖಗಳು ಸಿಗುವ ಸಾಧ್ಯ ಜಾತಕದಲ್ಲಿ ಶುಕ್ರನು ನೀಚನಾಗಿದ್ದರೆ ಶತ್ರುಸ್ಥಾನ ಹಾಗೂ ಪೀಡಿತರಾಗಿದ್ದರೆ ಈ ಎಲ್ಲ ಸುಖಗಳಿಗೂ ಪ್ರತಿಕೂಲವಾಗುತ್ತದೆ ಎಲ್ಲ ಸುಖಗಳನ್ನು ನೀಡುವ ಶುಕ್ರನ ಶುಭ ದೃಷ್ಟಿ ಪಡೆಯಲು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಪ್ರತಿ ಶುಕ್ರವಾರ ಹಾಗೂ ಮಂಗಳವಾರ ಮಂಗಳ ದ್ರವ್ಯಗಳಿಂದ ಮತ್ತು ಸುಗಂಧ ದ್ರವ್ಯಗಳಿಂದ ಸುವಾಸನೆಯುಕ್ತವಾದ ಹೂಗಳಾದ ಅತ್ತಿ ಅತ್ತಿಪತ್ರೆಯಿಂದ ಪೂಜಿಸಿ ತುಪ್ಪವನ್ನು ನೈವೇದ್ಯವಾಗಿ ಮಾಡಿ ನೆನೆಸಿದ ಅವರೇ ಕಾಳನ್ನು ಬಿಳಿಯ ಹಸುವಿಗೆ ನೀಡಿ ಎಂಟು ವರ್ಷದ ಒಳಗಿನ ಮಹಾಲಕ್ಷ್ಮೀ ದೇವಿಯ ಸ್ವರೂಪವಾದ ಹೆಣ್ಣು ಮಕ್ಕಳಿಗೆ ಮಂಗಳ ದ್ರವ್ಯಯುಕ್ತವಾದ ಬಾಗಿಣವನ್ನು ನೀಡುವುದರಿಂದ ಶುಕ್ರ ಗ್ರಹದ ಶುಭ ತತ್ವವನ್ನು ಪಡೆಯಬಹುದು ಶುಕ್ರನು ಸೂರ್ಯನಿಗೆ ಅತಿ ಸಮೀಪವಾದ ಎರಡನೇ ಗ್ರಹವಾಗಿದ್ದಾನೆ ಶುಕ್ರನು ಚಂದ್ರನ ನಂತರ ರಾತ್ರಿಯ ಆಗಸದಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರದ ರೀತಿಯಲ್ಲಿ ಕಾಣಿಸುತ್ತಾನೆ ಶುಕ್ರಗ್ರಹವು ನೀಲಿ ಆಕಾಶದಲ್ಲಿ ಶುಭ ಮುಂಜಾನೆಯ ಸಮಯದಲ್ಲಿ ಹಾಗೂ ಮುಸ್ಸಂಜೆಯ ಸಮಯದಲ್ಲಿ ಪ್ರಕಾಶಮಾನವಾಗಿ ಚಂದ್ರನ ಬಳಿ ನಕ್ಷತ್ರದ ರೀತಿಯಲ್ಲಿ ಕಾಣುತ್ತಾನೆ ಇದನ್ನು ಅಗಲು ನಕ್ಷತ್ರ ಹಾಗೂ ಸಂಜೆ ನಕ್ಷತ್ರ ಎಂದು ಸಹ ಕರೆಯುತ್ತಾರೆ ಗಾತ್ರದಲ್ಲಿ ಭೂಮಿಯಷ್ಟೇ ಇರುವ ಶುಕ್ರಗ್ರಹವು ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತದೆ ಶುಕ್ರನ ಮೇಲಿನ ವಾತಾವರಣವು ಇಂಗಾಲವನ್ನು ಹೆಚ್ಚಾಗಿ ಹೊಂದಿರುವುದರಿಂದ ಈ ಗ್ರಹದಲ್ಲಿ ಜೀವಿಗಳು ಇಲ್ಲ ಈ ವಾತಾವರಣ ಸೀಸವನ್ನು ಕರಗಿಸಬಲ್ಲ ಶಾಖವನ್ನು ಹೊಂದಿದೆ ಭೂಮಿಯಷ್ಟೇ ಗಾತ್ರವನ್ನು ಹೊಂದಿರುವ ಶುಕ್ರ ಗ್ರಹವನ್ನು ಭೂಮಿಯ ಸೋದರ ಗ್ರಹ ಎಂದು ಕರೆಯಲಾಗುತ್ತದೆ ಶುಕ್ರ ಗ್ರಹದಲ್ಲಿ ಹೆಚ್ಚು ಜ್ವಾಲಾಮುಖಿಗಳಿವೆ ಈಗಲೂ ಸಹ ಈ ಜ್ವಾಲಾಮುಖಿಗಳು ಹೆಚ್ಚಾಗಿ ಕಂಡುಬರುತ್ತದೆ JTV News Desk.